ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದೆ, ಎದುರಾಗಲಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಆರಂಭದಿಂದಲೇ ಇದರ ನಿರ್ವಹಣೆ ಮಾಡಬೇಕಾಗಿತ್ತು. ರೈತರಿಗೆ ಕೆರೆಗಳಿಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಸರ್ವಪಕ್ಷ ಸಭೆಯಲ್ಲೂ ಕೂಡ ಈ ಬಗ್ಗೆ ಹೇಳಿದ್ವಿ. 15,000 ಕ್ಯೂಸೆಕ್ಸ್ ನೀರನ್ನು ಬಿಡೋದಕ್ಕೆ ಪ್ರಾಧಿಕಾರ ಹೇಳಿದೆ. 10,000ಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ ಅಂತ ಸಮಜಾಯಿಷಿ ನೀಡಿದ್ರು. ಹಾಗಾದರೆ 10,000ಕ್ಕೆ ನಿಮಗೆ ಖುಷಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿದ್ವಿ ಅಂತ ಹೇಳಿದ್ರು ಬಸವರಾಜ ಬೊಮ್ಮಾಯಿ. ಜನರಿಗೆ ಗೊತ್ತಿದೆ, ನಾವು ಹೇಳೋದಕ್ಕಿಂತ ಕಾವೇರಿ ನಿರ್ವಹಣೆಯಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು ಸಂಪೂರ್ಣ ವಿಫಲವಾಗಿದೆ. ರೈತರ ಹಿತಾಸಕ್ತಿ ಕಾಪಾಡಬೇಕು. ಕುಡಿಯುವ ನೀರಿನ ಮುಂದಿನ ದಿನಗಳಲ್ಲಿ ಇವರ ನಡೆಯಿಂದ ಬಹಳ ದೊಡ್ಡ ಹಾಹಾಕಾರ ಬೆಂಗಳೂರು ಮತ್ತು ಕಾವೇರಿ ಜಿಲ್ಲಾ ನಗರಗಳಲ್ಲಿ ಆಗ್ತಾ ಇದೆ. ಇವರು ಕಾವೇರಿ ಮತ್ತು ಅಂತಾರಾಜ್ಯ ವಿವಾದ ಯಾವಾಗ ಮಳೆ ಕಡಿಮೆ ಆಗ್ತದೆ, ಮನ್ಸೂನ್ ಕಡಿಮೆ ಆಗಿದೆ, ಆವಾಗ ಖಂಡಿತವಾಗೂ ಅಂತಾರಾಜ್ಯ ವಿವಾದ ಹೇಳ್ಕೊಟ್ಟಿದ್ದಾಗಿಯೂ ಕೂಡ ಪ್ರಾರಂಭದಿಂದ ಇದನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಮೂರ್ತಿಯಿಂದ ಮಾಡಬೇಕಾಗಿತ್ತು. ಇವನಿಂದ ಮಾಡೋದು ಬಿಟ್ಟಿದ್ದಾರೆ. ನಮ್ಮ ರೈತರಿಗೆ ನೀರು ಬಿಟ್ಟಿಲ್ಲ, ನಮ್ಮ ಬೆಳೆಗಳಿಗೆ ನೀರು ಬಿಟ್ಟಿಲ್ಲ, ತಮಿಳುನಾಡಿಗೆ ನೀರು ಹರಿದೋಗಿದೆ. ಮತ್ತು ಅದ್ರ ಮೇಲೆ ಮತ್ತೊಂದು ಆಜ್ಞೆ ಬಂತು, 10,000 ಕ್ಯೂಸೆಕ್ಸ್ ಸಂಬಂಧಿಸಿದ ರೈತರು ಮುಟ್ಟಾಗ ಆ ವಿಷಯವನ್ನು ಸರ್ವಪಕ್ಷದಲ್ಲಿ ಎತ್ತಿದಾಗ ಇಲ್ಲ, ಅದು 15,000 ಹೇಳಿದ್ರು 10,000 ನಾವು ಉಳಿಸಿದ್ದೀವಿ, ಅದು ಸಾಧ್ಯ ಅಂತ. ಆಮೇಲೆ ಯಾವಾಗ 10,000ಕ್ಕೆ ನಿಮಗೆ ಸಂತೋಷ ಆಗಿದೆ, 10,000 ಮನೆಯವರಿಗೆ ಸಂತೋಷ ಆಗಿದ್ದರೆ ನಮ್ಮ ರೈತರ ಸಾಧ್ಯ. ನಮ್ಮ ಕರ್ನಾಟಕ ಮತ್ತು ನೀವು ಯಾಕೆ ಹಾಕ್ತಾ ಇದ್ದೀರಿ ಹೀಗೆ ಜನರಿಗೆ ದಾರಿ ತಪ್ಪು ಕೆಲಸ ಮಾಡ್ತಾರೆ ಜನರಿಗೆಲ್ಲ ಗೊತ್ತಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.